ಜಿ ಒಂದು 45 50 50 ಕೆಜಿ ಅವರೇಜ್ ಆ 50 ಕೆಜಿ ಅಂದ್ರೆ ಇಂದ 200 ಬೆಂಗಳೂರಿಂದ ಬರ್ತಾರೆ ಇಲ್ಲಿಗೆ ತಿನ್ನೋಕೆ ಬೆಂಗಳೂರಿಂದ ಬರ್ತಾರೆ ಹೌದು ಇಲ್ಲಿ ಫಿಶ್ ಟೇಸ್ಟ್ ಚೆನ್ನಾಗಿದೆ ನೀವು ಈ ಕಡೆ ಏನಾದರೂ ಬಂದಾಗ ಒಂದ್ಸಲ ಟೇಸ್ಟ್ ಚೆನ್ನಾಗಿ ಮಾಡಿ ಚೆನ್ನಾಗಿರುತ್ತೆ ಬೇರೆ ಹೋಟ್ಲುಗಳು ಹೋಲ್ಸರು ಇಲ್ಲಿ ಹಳ್ಳಿ ಇದಲ್ವಾ ಗ್ರಾಮಾಂತರ ಚೆನ್ನಾಗಿರುತ್ತೆ ಸರ್ ಅದಕ್ಕೋಸ್ಕರ फ्रेंड्स नमस्कार एल्लिगू वेलकम बैक टू द चैनल इवत्तिन एपिसोड नल्ली चन्नपट्टणद हत्र इरुवंत होसदोड्डी ग्रामदल्ली बीरेश्वर फिश लैंड अल्ली सिगुवंत मीन ऊटद बग्गे कंप्लीट डीटेल्स ना निम्म जोते शेर माड्ता इद्दीवि इल्ली बरी मीन ऊट मात्र सिगुत्ते बेरे यावदे रेसिपिगळु सिगल्ल मीन हुळि तवा फ्राई कबाब इदेल्ल सूपर टेस्टी हळ्ळी स्टैल नल्ली निमगे सिगुत्ते नीवु ओंद सारी विजिट माडि टेस्ट माडि सर नमस्ते सर सर ना बीरेश अंत सर ना शुरुमी वर्ष रनिंग सर तवा फ्रई फिश कबाब मीन सांबार रईस सर फिश ईटम चिकन मैं फिश सर मध्यान वूरे शुरू आते संजे ऐसी लास्ट प्रतिदिन सोमवार रजा मत हब रजा मास्ती सर रेट 40 रूपये 60 40 50 60 हाँ तक रेडी को हाँ पार्सल नम जाती पार्सल हो सर बैरपण मूर् किलोमीटर तस्तूर रोड हाँ ಚನ್ನಪಟ್ಟಣ ಚನ್ನಪಟ್ಟಣದಿಂದ ಬಂದು ಬೆರಪಟ್ಟಣ ಬೆರಪಟ್ಟಣದಿಂದ ಕೆಸ್ತೂರು ಊರಿಗೆ ಬಂದು 3 ಕಿಲೋಮೀಟರ್ ಚನ್ನಪಟ್ಟಣದಿಂದ ಸರ್ ಡೈಲಿ ಒಂದು 40 50 50 ಕೆಜಿ ಅವರೇಜ್ 50 ಕೆಜಿ ಅಂದ್ರೆ 250 ನಿಂತಿದೆ ಎಲ್ಲ ಜಿಲೇಬಿ ಕಬಾಬ್ ಕಟ್ಲಾಮೆ ಸರ್ ಕಟ್ಲಾ ರಘು ಮೀನು ಅದು 20 ಕೆಜಿ ಇರುತ್ತೆ ಡೈಲಿ ಮಧ್ಯಾಹ್ನ ಮಧ್ಯಾಹ್ನ ಒಂದು ಗಂಟೆ ಸಂಜೆ ಅಂತ ಸಂಜೆ 7:30 ಲಾಸ್ಟ್ ಪೇಪರ್ ಮಧ್ಯಾಹ್ನ ಶುರು ಆದ್ರೆ ಒಟ್ಟೆ ಸಂಜೆ ಟೈಮ್ ಜಾಸ್ತಿ ನಮಸ್ತೆ ಸರ್ ಸರ್ ಪ್ರದೀಪ್ ಅಂತ ನಾ ಹೆಚ್ಚು ಕಡಿಮೆ ಒಂದು ವರ್ಷದಿಂದ ಬರ್ತಾ ಇದ್ದೀನಿ ಸರ್ ಅಲ್ಲಿ ತುಂಬಾ ಚೆನ್ನಾಗಿದೆ ನಾವೆಲ್ಲ ಇಲ್ದನ್ನ ತಿನ್ನೋಕೆ ಬುಯಿಂದೊಡ್ಡಿ ಹೋಗ್ತಿದ್ದ ಅಲ್ಲಿ ಯಲಗೂರ್ ಹತ್ರ ಬುಯಿಂದೊಡ್ಡಿ ಅಂತೀನ ಅಲ್ಲಿ ಹೋಗ್ತಿದ್ದ ಬಟ್ ಇಲ್ಲೇ ಅಚಾನಕ್ ಎಲ್ಲ ಹೋಗ್ಬೇಕಾದ್ರೆ ನಾನು ಐಸ್ ಡಿಸ್ಟ್ರಿಬ್ಯೂಟರು ಇಲ್ಲಿ ಹೋಗ್ಬೇಕಾದ್ರೆ ನೋಡಿದೆ ಮಕ್ಕಳೆಲ್ಲ ಕರ್ಕೊಂಡ್ಬಂದು ತಿನ್ನಿಸ್ದೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇದೇ ಕಂಟಿನ್ಯೂ ಮಾಡಿದ್ವಿ ನಮ್ಮ ಸ್ನೇಹಿತರೆಲ್ಲ ಬರ್ತಾರೆ ಈಗ ಬೆಂಗಳೂರಿಂದ ಬರ್ತಾರೆ ಇಲ್ಲಿಗೆ ತಿನ್ನೋಕೆ ಬೆಂಗಳೂರಿಂದ ಬರ್ತಾರೆ ಸಲ ಬರ್ತಾ ಇರೋದು ನಮ್ಮ ಫ್ರೆಂಡ್ಸ್ ಎರಡೇ ಇದಾರಲ್ಲ ಮೂರೇ ಸಲ ಬರ್ತಾ ಇರೋದು ಬಂದು ಒಂದ್ಸಲ ಟೇಸ್ಟ್ ಮಾಡಿ ನಿಮಗೆ ಇದಾಗುತ್ತೆ ಈಗ ಚನ್ನಪಟ್ಟಣದಲ್ಲಿ ಆಲ್ಮೋಸ್ಟ್ ಎಲ್ಲ ಫೇಮಸ್ ಇವರು ಚನ್ನಪಟ್ಟಣ ತಾಲೂಕು ಮದ್ದೂರಿಂದೆಲ್ಲ ಬರ್ತಾರೆ ಒಂದ್ಸಲ ತಿಂದ್ರೆ ರುಚಿ ಅಷ್ಟೇ ಚೆನ್ನಾಗಿ ಕೊಡ್ತಾರೆ ಚೀಪ್ ಅಂಡ್ ಬೆಸ್ಟ್ 40-50 ಚೀಪ್ ಅಂಡ್ ಬೆಸ್ಟ್ ಇರುತ್ತೆ ಇರ್ಬೋದು ಮೇ ಬಿ ನಾವೆಲ್ಲೂ ಹೋಗಲ್ಲ ಸರ್ ಇದು ಫಿಶ್ ಇಲ್ಲಿ ಬಿಟ್ರೆ ದೇಶಳಿಗೆ ಹೋಗ್ತಿದ್ವಿ ಅದು ನಮಗೆ ಅದೃಷ್ಟ ಆಗಲಿ ಇದೆ ಚೆನ್ನಾಗಿ ಮಾಡ್ತಾರೆ ಅವರು ಮತ್ತೆ ಕಸ್ಟಮರ್ನ ಚೆನ್ನಾಗಿ ಮಾತಾಡ್ಸೋದಾಗಲಿ ರೆಸ್ಪಾಂಡ್ ಮಾಡೋದಾಗಲಿ ಒಂದು ಫೋನ್ ಮಾಡಿದ್ರೆ ಹಾಕಿಟ್ಟಿರ್ತಾರೆ ಎಷ್ಟು ಬೇಕಾದ್ರೂ ಮಾಡ್ತಾರೆ ಸರ್ ಎಷ್ಟು ದಿನದಿಂದ ಬರ್ತಾ ಇದ್ದೀರಿ ಸರ್ ನಾನು ಇದು ಫಸ್ಟ್ ಟೈಮ್ ಬಂದೆ
ನಮ್ಮ ಫ್ರೆಂಡ್ ರೆಫರ್ ಮಾಡಿದ್ರು ಟೇಸ್ಟ್ ತುಂಬ ಚೆನ್ನಾಗಿದೆ ಅಂತ ಈ ಹೋಟ್ಲಲ್ಲಿ. ಇದಕ್ಕೂ ಮುಂಚೆ ತವಾ ಫಿಶ್ ಅಂದರೆ ನನಗೆ ತುಂಬ ಇಷ್ಟ. ಎಲ್ಲಿ ಚೆನ್ನಾಗಿ ಮಾಡ್ತಾರೆ ಅಲ್ಲಿ ಅಂಟು ಮಾಡ್ಕೊಂಡು ಹೋಗಿ ತಿನ್ನೋದು ಹಾಬಿ ಇದೆ ವಿತ್ ಫ್ರೆಂಡ್ಸು. ಈ ಥರ ಟೇಸ್ಟಿ ಫುಡ್ ಎಲ್ಲೆಲ್ಲಿ ಮಾಡ್ತಿರ್ತಾರೆ ಅಂತ ಈಗ ಫಿಶ್ ತಿಂತಾ ಇದ್ದೀನಿ. ಟೇಸ್ಟ್ ಮಾಡಿದೆ, ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಾನೇನು ಇದಕ್ಕಿಂತ ಮುಂಚೆ ಗುಡ್ ಟೇಸ್ಟ್ ತವಾ ಫಿಶ್ ತಿಂತಿದ್ದೆ ಅದಕ್ಕೆ ಟ್ಯಾಲಿ ಮಾಡಿದ್ರೆ ಇದೂ ಟೇಸ್ಟ್ ಅಷ್ಟೇ ಚೆನ್ನಾಗಿದೆ. ಈ ಲೊಕೇಶನಲ್ಲಿ, ಈ ಭಾಗದಲ್ಲಿ, ಈ ರೂಟಲ್ಲಿ, ಅಲ್ಲಿ ಚನ್ನಪಟ್ಟಣ ಮಂಕುಂದ ರೂಟಲ್ಲಿ ಯಾರ್ಯಾರು ನಿಯರೆಸ್ಟ್ ಇದ್ದಾರೆ ಅವ್ರಿಗೆ ಇಲ್ಲಿ ಫಿಶ್ ತಿನ್ನೋಕ್ಕೆ ಗುಡ್ ಪ್ಲೇಸ್. ಅವ್ರವ್ರ ನಿಯರೆಸ್ಟ್ ಬೇಸ್ಡ್ ಆನ್ ನಿಯರ್ ದೊಡ್ಡ ಬೀರೇಶ್ವರ ದೇವಸ್ಥಾನ ಪಕ್ಕ ಮಂಕುಂದ ರೋಡ್ ಸಿಗುತ್ತೆ. ಸಿಗುತ್ತೆ ಇದು ಫಿಶು ಏನು ತಿಂದಿದೆ, ಮೀಡಿಯಂ ಸೈಜ್ ಫಿಶ್ ಸಿಗುತ್ತೆ, ದೊಡ್ಡ ಫಿಶ್ ಸಿಗುತ್ತೆ. ಈಗ ನಾನು ತೊಗೊಂಡಿರೋದು ಮೀಡಿಯಂ ಸೈಜ್ ಅಂತ ಹೇಳಿದಾರೆ ಅವರು. ತಿನ್ನಕ್ಕೆ ಟೇಸ್ಟ್ ಮಾಡಿದ್ದೀನಿ. ರೇಟ್ ಬಗ್ಗೆ ತುಂಬ ರೀಸನಬಲ್ ಸರ್, ತುಂಬ ರೀಸನಬಲ್. ಈಗ ನಾವು ತಿಂತಾರೋ ಫಿಶ್ ಕೆಲವು ಕಡೆ ಈ 1-2 ಚಾರ್ಜ್ ಮಾಡೋದು ಇರುತ್ತೆ, ಬಟ್ ಇಲ್ಲಿ ಮಿನಿಮಮ್ ರೀಸನಬಲ್ ಒಂದು ಕ್ವಾಂಟಿಟಿಗೆ ಎಷ್ಟು ರೇಟ್ ಮಾಡ್ಬೇಕು ಅಷ್ಟೇ, ಬೇಸ್ಡ್ ಆನ್ ಫಿಶ್ ಸೈಜ್ ಏನಿರುತ್ತೆ ಅದು ರೀಸನಬಲ್ ರೇಟ್. ಇಷ್ಟೇ ಅಂತಲೂ ಹೇಳೋಕ್ಕಾಗಲ್ಲ, ಯಾಕಂದರೆ ಫಿಶ್ ಸೈಜ್ ನೋಡಿನೇ ಅವ್ರು ಹೇಳ್ತಾರೆ. ನಮಗೂ ಅದು ಅದರಿಂದ ಕಂಫರ್ಟಬಲ್ ಇದೆ. ಇವರೇನೋ ಸುಳ್ಳು ಹೇಳ್ತಾರೆ. ಹೌದು, ಟೇಸ್ಟಿಯಾಗಿದೆ. ಗ್ರೀನ್ ಹಸಿರು ಚಟ್ನಿ ಕೊಟ್ಟಿದ್ದಾರೆ, ತುಂಬ ಖಾರ ಇದೆ, ಸ್ಪೈಸಿ ಇದೆ. ಓಕೆನಾ, ತುಂಬ ಬಹಳ ದಿನ ಆದಮೇಲೆ ಒಳ್ಳೆ ಟೇಸ್ಟ್ ನೋಡಿ ನಾಲ್ಗೆ ಕೆಟ್ಟೋಗಿದೆ ಅನ್ನೋರು ಬಂದು ಇಲ್ಲಿ ಟೇಸ್ಟ್ ಮಾಡಿದ್ರೆ ನನ್ನ ಫ್ರೆಂಡ್ಸ್ಗೆ ರೆಫರ್ಸ್ ಮಾಡ್ತೀನಿ. ಇವತ್ತು ನನ್ನ ಕಾಂಟ್ಯಾಕ್ಟ್ ಫ್ರೆಂಡ್ಸ್ ಇದಾವೆ, ಫೇಸ್ಬುಕ್ ಫ್ರೆಂಡ್ಸ್ ಏನಿದ್ದಾರೆ, ನನ್ನ ಸೋಷಿಯಲ್ ಸೈಟ್ ಏನಿದೆ. ಹಾಗೆ ಈಗ ಎಷ್ಟು ಚಾನಲ್ಸ್ ವ್ಯೂವರ್ಸ್ಗೆ ನಾನು ಹೇಳೋದು, ಇಲ್ಲಿ ಫಿಶ್ ಟೇಸ್ಟ್ ಚೆನ್ನಾಗಿದೆ. ನೀವು ಈ ಕಡೆ ಏನಾದರೂ ಬಂದಾಗ ಒಂದ್ಸಲ ಟೇಸ್ಟ್ ಚೆನ್ನಾಗಿ ಮಾಡಿ, ಚೆನ್ನಾಗಿರುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಓಕೆ, ನನ್ನ ಹೆಸರು ಬೀರಲಿಂಗಯ್ಯ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮುಂಕುಂದ. ಸರ್ ಡೈಲಿ ಏನು ಬರಲ್ಲ, 2-3 ಸರ್ ಬರ್ತಾನೆ, ಬರ್ತಾ ಇದ್ದೀನಿ. ಸರ್ ಇಲ್ಲಿ ಬೇರೆ ಕಡೆ ಫಿಶ್ಶು ಬೇರೆ ಕಡೆ ತಿನ್ನೋ ಬದಲು, ದೊಡ್ಡ ದೊಡ್ಡ ಹೋಟ್ಲುಗಳಲ್ಲಿ ತಿನ್ನೋ ಬದಲು, ಇಲ್ಲಿ ಸ್ವಲ್ಪ ಎದುರುಗಡೆ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಪ್ರೆಸ್ಸಾಗೆಲ್ಲ ಮಾಡ್ತಾರೆ, ಪ್ರೆಸ್ಸಾಗಿರ್ತದೆ. ಅಲ್ಲಿ ತೊಗೊಂಡು ಅಲ್ಲೇ ತಿನ್ಬೋದು, ಚೆನ್ನಾಗಿರ್ತದೆ. ಬಟ್ ಆಯಲ್ ಎಲ್ಲ ಚೆನ್ನಾಗಿರ್ತದೆ, ಎಲ್ಲ ಮೇಂಟೈನ್ ಮಾಡ್ತಾರೆ. ಸಿಸ್ಟಮ್ ಇಷ್ಟು ಚೆನ್ನಾಗಿದೆ, ಬಟ್ ನನಗೆ ತುಂಬ ಇಷ್ಟ ಆಯಿತು, ಅದಕ್ಕೋಸ್ಕರ ನಾವೆಲ್ಲ ಇಲ್ಲಿ ಬಂದು ತಿಂತಾ ಇರ್ತೀವಿ ಸರ್. ಎಲ್ಲ ಸಿಗುತ್ತೆ ಸರ್, ಫಿಶ್ ಫಿಶ್ ಏನಿಲ್ಲ ಸರ್, ಏನಿಲ್ಲ. ಮತ್ತು ಸ್ಪಾಟಲ್ಲೇ ಸ್ವಚ್ಛವಾಗಿರುತ್ತೆ, ಸ್ವಚ್ಛವಾಗಿ ಚೆನ್ನಾಗಿ ಮಾಡ್ತಾರೆ, ಕ್ಲೀನಸ್ ಇದೆ. ಬೇರೆ ಹೋಟ್ಲುಗಳಿಗೆ ಹೋಲಿಸಿದ್ರೆ ಇಲ್ಲಿ ಹಳ್ಳಿ ಇದಲ್ವಾ, ಗ್ರಾಮಾಂತರ, ಚೆನ್ನಾಗಿರುತ್ತೆ ಸರ್, ಅದಕ್ಕೋಸ್ಕರ.